ನಾನು ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ चालू उत्तर कर्नाटक गुलबर्गुर्गर कुमारस्वामी रथयात्रे नड़ीतु दुड प्रमाण स्वागत स्वागत कार्यक्रम उद्देश्य ಪಂಚರತ್ನಿ ನಾನು ಯಾವ ಪ್ರಾಣಿಗೂ ಚಿಂತನೆ ಮಾಡಿದ್ದೇನೆ ಪ್ರತಿನಿತ್ಯ ನನಗೆ ಅಷ್ಟೇ ಇಲ್ಲಿ ಅಧಿಕಾರ ಇಲ್ಲದೇ ಹಲವಾರು ಪಡಕಟ್ಟಿದ ಕಾರಣಗಳು ಅವರ ಪ್ರಶ್ನೆಯನ್ನು ಹೇಳ್ಕೊಂಡು ಬರ್ತಾರೆ ಇದೇ ಆದ್ದರಿಂದ ಅದೇ ರೀತಿಯಲ್ಲಿ ನಮ್ಮ ರೈತರು ಸಂತೋಷ ಎದುರಿಸತಕ್ಕಂಥ ವಿಷಯವನ್ನ ನಾವು ಪರಿಚಯ ಮಾಡ್ತೇವೆ ಮೇಲೆ ಇದೆ ಉತ್ತೀರ್ಣ समस्या बेचने सह बड़े कड़े हलवर लक्षांतर कुटल आरोग्य समस्या हिन्दे ना संपूर्ण जारी राज्य आरोग्य बढ़ते कारण अलग सरकार नम पक्ष के कार्यक्रम संपूर्ण बड़ी कार्यक्रम मन मांगे सुमार निरुपयोग नम रथयात्र कार्यक्रम विधानसभा क्षेत्र सायंकाल रात्रि हमारे हलवर हल्के जगह मन मरती मन सीरम शासक बीजेपी मुख्यमंत्री कर्नाटक ಕಲ್ಯಾಣ ಕರ್ನಾಟಕ ಅಂತ ಯಾವ ರೀತಿ ಹೆಸರಿದೆ ಜನ ಯಾವ ರೀತಿ ಕರೀತಾ ಇದ್ದಾರೆ ಜನ ನಿಮಗಿದ್ದಾರೆ ಮೇಲೆ ನೀವು ಬೆಳೆದುಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೂಡ ಜನ ಯಾವ ರೀತಿ ಕರೀಲಿಕ್ಕೆ ಸಾಧ್ಯ ನಾನು ಕಲ್ಯಾಣ ಕರ್ನಾಟಕ ಹೆಸರು ಯಾವಾಗಿರಬೇಕು ಅಂತ ಹೇಳ್ತೇನೆ ಅಂದ್ರೆ ಪ್ರತಿ ಕುಟುಂಬಗಳು ಪ್ರತಿ ಹಳ್ಳಿಗಳು ಸಂಪೂರ್ಣ ಅಭಿವೃದ್ಧಿ ಸುಖವಾಗಿ ಕುಡಿಯುವ ನೀರು ಒಳ್ಳೆಯ ಆಸ್ಪತ್ರೆಗಳು ಒಳ್ಳೆಯ ರಸ್ತೆ कार्यक्रम कल्याण कर्नाटक अंत अदरवे कल्याण कर्नाटक अंत हेल्थ पैस्थिति हमें मुखातर बरतना हैदराबाद कर्नाटक बोर्ड अंत हैदराबाद कर्नाटक बोर्ड प्रति वर्ष सवि आश्चर्य कर्नाटक विधानसभा पर्सेंट पत्रिकाधिकारण दुर्बल
ಅವರ ಪಕ್ಷ ಜಾಗಿದ್ರೆ ಅವರ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ. ಇದು ಯಾಕೆ ಇದಷ್ಟೇ ಅಲ್ಲ, ನನ್ನ ಒಂದರಿಗೆ ಇವತ್ತು ಸೇರಮ್ಮ ಒಂದು ನಂಬಿ ಕೂಡ ಹೋಗಿದ್ದೆ ಅಂತ ಹೇಳಿದ್ದಾನೆ. ಇದೆಲ್ಲ ನೋಡ್ತಾ ಇದ್ದೀನಿ. ನವೀನಿಗೆ ನವೀನು ಮಂಡಿ ಪಕ್ಷದವರು ಆದ್ರೆ ನಿಮ್ ರಾಜಕೀಯ ಹೊರಕ್ಕೆ ನೀರು ಕೊಟ್ಟಿರ್ತಕ್ಕಂಥದ್ರಲ್ಲಿ 75 ವರ್ಷ ಆದರೂ ಈ ಸರ್ಕಾರಗಳು ನೀರು ಕೊಡಲಿಲ್ಲ. ರೈತರಿಗೆ ಪ್ರೋತ್ಸಾಹ ಭಾಗದಲ್ಲಿ ಒಳ್ಳೆಯ ಒಂದು ಮುನಿ ಸಂಸ್ಥೆ ಇದೆ ನವೀನ್ ಮೇಲಿಂದ. ನಿಮ್ಮನ್ನು ಇವತ್ತು ಯಾರು ಬೀಟ್ ಮಾಡಲು ಸಾಧ್ಯವಿಲ್ಲ. ಕಲಬುರಗಿಯಿಂದ ಪ್ರಜರಿಗೆ ಕಣದ ಅಂತಕ್ಕಂಥ ಹೆಸರು ಪ್ರಜರಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಹಲವಾರು ಬಾರಿ ಪ್ರೋತ್ಸಾಹಿ ಪ್ರಜರಿ ಪಾರ್ಕ್ ಹಿಂದಿಕೊಂಡು ಗೊತ್ತಿರೋಣ. ಇವರು ತೊಗರಿ ಬೆಳೆಯುವಂತ ರೈತರು ಆ ನಿಟ್ಟರಿಂದ ಸಂಕಷ್ಟಿದ್ದೆ ದೊಡ್ಡ ಕಣಿವೆ ಹೇಳಿದ್ರು. ನಾನು ಹಲವಾರು ಬಾರಿ ವಿಧಾನಸಭೆ ಬೆಳಗ್ತಾರೆ ಮೊನ್ನೆ ಬೆಳಗಾವಿ ಬೃಹತ್ ಮಠದಲ್ಲಿ ಶ್ರೀವಾರದ ಈ ಸರ್ಕಾರ ಒಂದು ಕಿವಿ ಬಾಯಿ ಆಗಿರೋದು ಹೇಳ್ತಾರೆ. ನಾಳೆ ದಿನ ಇವತ್ತು ನಮ್ಮ ಸಾಹೇಬರ ನಮ್ಮ ಪುತ್ರ ಈ ಒಂದು ರಥಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ರಥಯಾತ್ರೆ ಕಾರ್ಯಕ್ರಮ ನಾಳೆ ಕಲಬುರಗಿಯ ಉತ್ತರ ಮತ್ತು ಪಶ್ಚಿಮ ಕ್ಷೇತ್ರದಲ್ಲಿದೆ. ಅಲ್ಲಿ ರಥಯಾತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮತ್ರ ದೇಶದಿಂದ ಬಿಜೆಪಿ ಕೇಳಿದ್ರು ಸುಮಾರು 5,000 ಜನ ರೈತರನ್ನ ಸೇರಿಸಿ ಕೇಳಿದರು. ಈ ತೊಗರಿ ವಿಷಯದಲ್ಲಿ ಸರ್ಕಾರದ ಎಸ್ಎಡಿ ಏನಿದೆ ಈ ಸರ್ಕಾರದ ವಿರುದ್ಧ ತೊಗರಿಗೆ ಹೆಚ್ಚಿನ ನಿರ್ಣಯವನ್ನ ಕೊಡ್ತಕ್ಕಂಥದ್ದು ಬೆಳೆ ಪರಿಹಾರ ಕೊಡೋದು ಕೊಡಬೇಕಂತ ಹೇಳಿ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನಾಳೆ ದಿನ ನಾನೇ ಕರೆಯಲಿದ್ದೇನೆ. ನಾಳೆ ದಿನ ನಾನು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ಒಂದು ನಮ್ಮ ರೈತರಿಗೆ ಮನವಿ ಮಾಡಲು ಕಳೆದ ಒಂದು ವಾರದಲ್ಲಿ ಸುಮಾರು 7 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆಯಾಗಿದೆ. ದೊಡ್ಡ ರೈತರು 30 ಎಕರೆ ಭೂಮಿನಲ್ಲಿ ತೊಗರಿ ಬೆಳೆ ಹಾಕಿ ಸಂಪೂರ್ಣ ನಾಶ ಆಯ್ತು ಅಂತ ಹೇಳಿ 30 ಎಕರೆ ಜಮೀನಿರ್ತಕ್ಕಂಥ ಒಬ್ಬರು ಮಾಲೀಕರು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ರೈತರ ಬದುಕು. ಇದನ್ನು ನೀವು ಬೆಳಬೇಕಾದ್ರೆ ತಾವು ನಮ್ಮ ಒಂದು ಕ್ರಮದಲ್ಲಿ ಗ್ರಾಮದಿಂದ ಅದೊಂದು ರೈತರ ಭೂಮಿ ಎಕರೆ ಅಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ತೊಗರಿ ಕೊಡ್ತಾ ಇದ್ದಾರೆ, ತೊಗರಿ ಕಂತ ಏನಿಲ್ಲ ಕಳೆದೇ ಆಗಿದೆ. ಅವ್ರ ಜಮೀನು ಅವರು ಸ್ವಂತ ಜಮೀನಲ್ಲ, ಯಾರದೇ ಜಮೀನಿಂದ ತಗೊಂಡು ಅವರಿಗೆ 15,000 ಎಕರೆ ಕೊಡ್ತೀವಿ ಅಂತ ಹೇಳಿ ಭೂಮಿ ತಗೊಂಡು ಬೆಳೆ ಹಾಕ್ತಾರೆ. ಈಗ ಆ ಕುಟುಂಬ ಏನಾಗಬೇಕು ಇದು ನನ್ನ ಚಿಂತನೆ ಇರ್ತಕ್ಕಂಥದ್ದು. ಅದರಿಂದ ನಾನು ಒಂದು ಮನವಿ ಮಾಡ್ತಾರೆ, ರೈತರು ಸಲಹೆ ಹಾಳಾಗಿದೆ ಅಂತೇಳಿ ಆತ್ಮಹತ್ಯೆ ಶರಣಾಗಿದ್ದೀರಿ. ನಾನು ಕಳೆದ ಬಾರಿ ಹೇಳಿಕೆ ದೇವರಿಗಿನಲ್ಲಿ ಇದೇ ಕೇದಾರಲಿಂಗಮ್ಮನವರು ಒಂದು ಕುಟುಂಬದ ರೈತರ ಒಂದು ಸಮಾವೇಶ ಮಾಡಿದಾಗ ಅವರು ಬಂದು ಸುಮಾರು 75 ಕುಟುಂಬಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಕಲಬುರಗಿಯ ಹಲವಾರು ತಾಲೂಕಿನ 2 ರೈತರಿಗೆ ಆ ಕುಟುಂಬದ ಸಹಾಯಕರಿಗೆ 75 ಇದು ನಾವು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ. ಇವತ್ತು ಹೇಳ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, 25,000 ಕೋಟಿ 14 ತಿಂಗಳಲ್ಲಿ ರೈತರಿಗೆ ಸಾಲ ಮನ್ನಾ ಹಣ ಒಪ್ಪಿಸ್ಕೊಟ್ಟಿದ್ದಾನೆ. ತೊಗರಿ ಬೆಳೆ ಬೆಳೆದಂತ ರೈತರಿಗೆ ಸಂಪೂರ್ಣವಾಗಿ ಸರ್ಕಾರ ರಚನೆಯಾದ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿದೆ ಅಷ್ಟೊಂದು ಸಾಲ ಮಾಡ್ಕೊಂಡಿದ್ದೀರಿ, ಅದನ್ನು ಸರಿಪಡಿಸಿ ನೀವು ನಿಮ್ಮನಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ. ಅದರಿಂದ ನಿಮ್ಮ ಈ ಒಂದು ಚುನಾವಣೆಯಲ್ಲಿ ನೀವು 65 ಯಾಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರು 1,200 ರೂಪಾಯಿ ಕೊಡ್ತಾ ಇದ್ದೀವಿ. ನಾವೇ ಮಾಸ್ಟರ್ ಮಾಡಿದ್ದು ಇವತ್ತು ಈ 1,200 ರೂಪಾಯಿನಲ್ಲಿ ಆ ಹಿರಿಯ ತಂದೆ ತಾಯಿಗಳು ಬದುಕಲಿ ಕಷ್ಟ ಇದೆ. ಒಂದು ಮಾತ್ರೆ ತೆಗೆದುಕೊಳ್ಳಿಲ್ಲ, ಮನೆಯಲ್ಲಿ ಸರಿಯಾದ ರೀತಿಯ ಅವ್ರು ಗೌರವಿಸಿದ್ದೀನಿ. 65 ವರ್ಷ ಮೇಲ್ಪಟ್ಟಂತ ಹಳ್ಳಿಯ ರೈತರು ನಮ್ಮ ರೈತರು ಅಂತ ಹೇಳಲ್ಲ, ನಗರ ಪ್ರದೇಶದಲ್ಲಿ ಇವತ್ತು ರಾಜ್ಯ ಇರ್ತಕ್ಕಂಥ 65 ವರ್ಷ ಮೇಲ್ಪಟ್ಟಂತ ಎಲ್ಲ ತಂದೆ ತಾಯಂದ್ರಿಗೆ ಪ್ರತಿ ತಿಂಗಳು ಅವರು ಬದುಕಿರೋವರಿಗೆ 5,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಕುಮಾರಣ್ಣ ಎಂದೇ ಪ್ರಸಿದ್ಧರಾಗಿರುವ ಇವರು ರೈತರಿಗಾಗಿ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇವರು ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದು 2 ವರ್ಷ 4 ಅಂದ್ರೆ 2018ರಲ್ಲಿ 2008ರಲ್ಲಿ 2 ಸರ್ತಿ 2 ವರ್ಷ 4 ಇವರು ಸಿಎಂ ಆಗಿ ಕಾರ್ಯನಿರ್ವಹಿಸಿದರು. ಇವರು ರೈತರಿಗಾಗಿ ತೆಗೆದುಕೊಂಡಿರುವ ಅಧಿಕ ಕ್ರಮಗಳು ಎಲ್ಲರಿಗೂ ಒಳ್ಳೇದು ಮಾಡಿದೆ. ಇವರ ಕಾಲ ರೈತರಿಗೆ ಸುವರ್ಣ ಕಾಲ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. Thank you.